ప్రీజులు 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 పితనిగు సుతనిగు ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೋನ್ಯತೆಯು ಐಕ್ಯತೆಯು ಪವಿತ್ರ ಆತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯರೇ, ನಾವೆಲ್ಲರೂ ಯಾರು? ನೀವು ಯಾರು? ನಾನು ಯಾರು? ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ಈ ಬೆಳಗಿನ ಜಾವದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಆ ದೇವರ ಸ್ವರವನ್ನು ಆಲಿಸಲು ನಾವು ಕುಳಿತಿದ್ದೇವೆ. ಆ ಪ್ರಭುವಿನ ನಾಮಸ್ಮರಣೆಯನ್ನು ಮಾಡಲು ಕುಳಿತುಕೊಂಡಿದ್ದೇವೆ. ನಮ್ಮ ಹೃದಯವನ್ನು ತೆರೆಯುತ್ತ, ನಮ್ಮ ಮನಸ್ಸನ್ನು ತೆರೆಯುತ್ತ ಆ ಪ್ರಭುವಿನ ಸನ್ನಿಧಿಯಲ್ಲಿ ದೇವಾ ನನ್ನ ಮೇಲೆ ಕರುಣೆ ತೋರು, ದೇವಾ ನನ್ನ ಮೇಲೆ ದಯೆ ತೋರಿ ಎಂಬುದಾಗಿ ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ, ಆತನ ವಾಕ್ಯದಲ್ಲಿ ಜೀವಿಸುವುದಕ್ಕಾಗಿ, ಆತನ ವಾಕ್ಯದಂತೆ ನಾವು ಮಾಡುವುದಕ್ಕಾಗಿ, ಆತನ ವಾಕ್ಯವನ್ನ ಸಾರುವುದಕ್ಕಾಗಿ, ಆತನ ವಾಕ್ಯದ ಮೂಲಕವಾಗಿ ಕೃಪೆಯನ್ನ ಪಡೆದುಕೊಳ್ಳುವುದಕ್ಕಾಗಿ, ಹೀಗೆ ಆತನ ವಾಕ್ಯ ನಮ್ಮ ಬಾಳಿಗೆ ಚೇತನವಾಗಿದೆ, ಆತನ ವಾಕ್ಯ ನಮ್ಮ ಬಾಳಿಗೆ ಬಿಡುಗಡೆಯಾಗಿದೆ, ಆತನ ವಾಕ್ಯ ನಮ್ಮ ಬಾಳಿಗೆ ಸೌಖ್ಯವಾಗಿದೆ. ಪ್ರಿಯರೇ, ಆ ಸೌಖ್ಯದ ಆತನಾದ ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಕುಳಿತುಕೊಂಡಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಈಗಿರುವಾಗ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವಾಗಿ, ಗುರುವಾಗಿ, ವೈದ್ಯನಾಗಿ, ನ್ಯಾಯಾಧಿಪತಿಯಾಗಿ, ಬಿಡುಗಡೆಯ ಪ್ರಭುವಾಗಿ ನಮ್ಮ ಮಧ್ಯೆ ಇರುವಂತಹ ಪ್ರಭು ಯೇಸು, ಆ ಪ್ರಭು ಯೇಸುವನ್ನ ಸ್ಮರಿಸೋಣ, ಆ ಪ್ರಭು ಯೇಸುವಿನೊಂದಿಗೆ ಒಂದಾಗೋಣ. ಕಣ್ಣುಗಳನ್ನು ಮುಚ್ಚುತ್ತ, ಎರಡೂ ಕಣ್ಣುಗಳನ್ನು ಮುಚ್ಚುತ್ತ ಸಮರ್ಪಿಸುವ ಪ್ರೀತಿಮಯ ದೇವಾ ನಿನ್ನ ಪೂಜಿಸಿ ಕರುಣಾಕರ ದೇವಾ ನಿನ್ನ
ಪಾದಕ್ಕೆ ನಾಮಣಿವೆ ಕರುಣೆಯಿಂದಲೇ ಕಾಯೋ ಎನ್ನನು ನಾ ಪ್ರಾರ್ಥಿಸುವೆ ನಿನ್ನಯ ಅದ್ಭುತ ವಾಕ್ಯವನ್ನಾರಿಸಿ ನಾ ನಡೆಯ ಮಾಡುವ ಪ್ರಭು ದೇವಾನೀನು ನಿನ್ನ ಪ್ರೀತಿಸಿ ಪೂಜಿಸಿ ಹರಸುವೆ ದೇವಾ ನಿನಗೆ ಶಿರಬಾಗಿ ನೀನೇ ಆಪ್ತನು ಈ ಎನ್ನಯ ಬಾಳಿಗೆ ನಿನ್ನ ಜೀವವು ಜ್ಯೋತಿ ಬೆಳಗಿಸಿದ ಜೀವವೆನ್ನಯ ಪರರಿಗೆ ಮಾರ್ಗವಾಗಿಸ ನನ್ನ ಕರುಣಿಸು ಪರರಿಗೆ ಮಾರ್ಗವಾಗಿಸ ನನ್ನ ಕರುಣಿಸು ನಿನ್ನ ಜ್ಯೋತಿಯಿಂದ ಬೆಳಗಿದಂತ ನಾನು ನನ್ನ ಜೀವಮಾನವೆಲ್ಲ ಪರರಿಗೆ ಮಾರ್ಗವಾಗುವಂತೆ ಮಾಡಲಿ ಸ್ವಾಮಿ. ಆ ನಿನ್ನ ವಾಕ್ಯದ ನವ ಚೈತನ್ಯದಲ್ಲಿ ನಾವು ಒಂದಾಗುವಂತೆ ಮಾಡಲಿ ಸ್ವಾಮಿ. ಕರುಣೆಯ ಕಾರಂಜಿಯಾಗಿ ನನ್ನ ಹೃದಯದಲ್ಲಿ ಅಳಿದುವ ಸ್ವಾಮಿ, ಪಾಪ ತುಂಬಿದ ನನ್ನ ಬಾಳಿಗೆ ಸ್ವಾಮಿ, ಪಾಪದ ವೇತನವನ್ನು ಪಡೆಯುತ್ತಿರುವ ನನ್ನ ಜೀವನದಲ್ಲಿ ನನಗೆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಪಾಪದಿಂದ ಮರಣ ಹೌದು ಸ್ವಾಮಿ, ಒಬ್ಬ ಮನುಷ್ಯನಿಂದ ನಾವೆಲ್ಲರೂ ಪಾಪಕ್ಕೆ ಗುಲಾಮರಾದವಿ ಸ್ವಾಮಿ. ಆ ಪಾಪ ಇಂದು ನಮ್ಮ ಮರಣ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತಿದೆ ಸ್ವಾಮಿ. ಈ ಕಾರಣದಿಂದ ಸ್ವಾಮಿ ನಾವು ಪಾಪವನ್ನು ಪ್ರವೇಶಿಸಿದ್ದೇವೆ ಸ್ವಾಮಿ. ಸ್ವಾಮಿ ಪಾಪದಿಂದ ಬಿಡುಗಡೆ ಹೊಂದಲು ನಿನ್ನ ನಿತ್ಯ ಜೀವವನ್ನು ಕರುಣಿಸಿರಿ ಸ್ವಾಮಿ. ಈ ಪಾಪದ ಮಲಿನತೆಯಿಂದ ದೂರಾಗಲು ನಿಮ್ಮ ಅನಂತ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಶಾಂತ ಹೃದಯರಾಗಿ ದೀನ ಹೃದಯರಾಗಿರುವ ಪ್ರಭು ಯೇಸುವೆ, ನಮ್ಮೆಲ್ಲರ ಹೃದಯವನ್ನ ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ನಾವೆಲ್ಲರೂ ನಿಮ್ಮನ್ನ ಅರಸುತ್ತ, ನಿಮ್ಮನ್ನು ಧ್ಯಾನಿಸುತ್ತ, ನಿಮ್ಮ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ಪ್ರಕಾಶಿಸಲ್ಪಡುವಂತೆ ಮಾಡಿರಿ ಸ್ವಾಮಿ. ಯೇಸುವೆ ಕರುಣೆ ತೋರಿ ರಾಜ, ಯೇಸುವೆ ದಯೆ ತೋರಿ ರಾಜ. ಸ್ವಾಮಿ ನೀವು ನನ್ನ ಯಜಮಾನರಾಗಿದ್ದೀರಿ ಸ್ವಾಮಿ. ನಮ್ಮ ನಡುವನ್ನು ಕಟ್ಟಿಕೊಂಡು ನಿಮಗಿಷ್ಟ ಬಂದ ಕಡೆ ನಮ್ಮನ್ನು ನಡೆಸುವವರಾಗಿದ್ದೀರಿ ಸ್ವಾಮಿ. ಕರುಣಿಸಿರಿ ರಾಜ, ದಯ ತೋರಿರಿ ರಾಜ. ಪ್ರಭುವಾಗಿರುವವರು ನೀವಾಗಿದ್ದೀರಿ, ಗುರುವಾಗಿರುವವರು ನೀವಾಗಿದ್ದೀರಿ, ರಕ್ಷಕರಾದವರು ನೀವಾಗಿದ್ದೀರಿ, ಪ್ರೇಮ ಸಿಂಧುವಾಗಿರುವವರು ನೀವಾಗಿದ್ದೀರಿ, ಬಿಡುಗಡೆಯಾದವರು ನೀವೇ ಆಗಿದ್ದೀರಿ, ನಮ್ಮನ್ನು ಪಾವನಗೊಳಿಸುವವರು ನೀವೇ ಆಗಿದ್ದೀರಿ, ನಮ್ಮನ್ನು ಪರಿಶುದ್ಧಗೊಳಿಸುವವರು ನೀವೇ ಆಗಿದ್ದೀರಿ ಸ್ವಾಮಿ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ, ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರುಣೆ ತೋರಿ, ದಯೆ ತೋರಿ ರಾಜ. ಸ್ವಾಮಿ ಈ ದಿನದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕುಳಿತಿರುವಂತಹ ಎಲ್ಲ ಮಕ್ಕಳ ಭಾರಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ, ಎಲ್ಲ ಮಕ್ಕಳ ನೋವುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ,
ಎಲ್ಲ ಮಕ್ಕಳ ಅವಶ್ಯಕತೆಗಳನ್ನು ಒಪ್ಪಿಸಿಕೊಡುತ್ತೇನೆ. ಯಾರ್ಯಾರು ಯಾವುದಕ್ಕಾಗಿ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅವೆಲ್ಲವನ್ನ ಪಡೆದುಕೊಳ್ಳುವಂತೆ ಸ್ವಾಮಿ ನಿಮ್ಮ ವಾಕ್ಯವನ್ನ ಕಳುಹಿಸಿರಿ ರಾಜ, ನಿಮ್ಮ ವಾಕ್ಯದ ಬೆಳಕನ್ನು ಉದಯಿಸಿರಿ ರಾಜ. ಇವರ ಮನಸ್ಸಿನಲ್ಲಿ ಬಂಧಿಸಲ್ಪಟ್ಟಿರುವ ಬಂಧನಗಳು ಬಿಚ್ಚಿ ಹೋಗಲಿ ರಾಜ. ಇವರ ಕುಟುಂಬದಲ್ಲಿ ಕಟ್ಟಲ್ಪಟ್ಟಿರುವಂತಹ ಕಟ್ಟುಗಳು ಒಡೆದು ಹೋಗಲಿ ರಾಜ. ಯೇಸುವೇ ನಿಮ್ಮ ವಾಕ್ಯದ ಶಕ್ತಿ ಈ ಮಕ್ಕಳನ್ನ ಒಂದು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಲಿ ರಾಜ. ಸ್ವಾಮಿ ನಿಮ್ಮ ಪರಿಶುದ್ಧವಾದ ಹೃದಯಕ್ಕೂ ನಿಮ್ಮ ಪರಿಶುದ್ಧ ರಕ್ತಕ್ಕೂ ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತ ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಪ್ರೀಸಲು, ಪ್ರೀಸಲು, ಪ್ರೀಸಲು. ಪ್ರಿಯರೇ, ಇಂದು ನಾವು ಆಲಿಸುತ್ತೇವೆ ಪಾಪ. ಇಂದು ನಾವು ಆಲಿಸುತ್ತೇವೆ ಪಾಪ. ಪ್ರಿಯರೇ, ಪಾಪ ಅಂದ್ರೆ ಗೊತ್ತಿಲ್ಲದವರು ಯಾರಿದ್ದಾರೆ? ಮಕ್ಕಳಿಗೂ ಗೊತ್ತು ಪಾಪ ಅಂದ್ರೆ. ಅಂದರೆ ಪಾಪ ಅಂದ್ರೆ ನಾವು ಎಣಿಸಿದೆವು, ನಾವು ಚಿಂತಿಸಿದೆವು. ಪಾಪ ಎಂದರೆ ಅರ್ಥ ನಾವು ದೇವರನ್ನ ಮೋಸ ಮಾಡುತ್ತೇವೆ ಎಂದರ್ಥ. ಪಾಪ ಎಂದರೆ ನಾವು ದೇವರಿಗೆ ದ್ರೋಹಗೈಯುತ್ತೇವೆ ಎಂಬುದಾಗಿ ಅರ್ಥ. ದೇವರನ್ನು ವಂಚಿಸುತ್ತೇವೆ ಎಂಬುದಾಗಿ ಅರ್ಥ. ನೋಡಿ, ದೇವರನ್ನ ವಂಚಿಸುತ್ತೇವೆ, ದೇವರಿಗೆ ನಾವು ದ್ರೋಹ ಮಾಡುತ್ತೇವೆ, ದೇವರಿಂದ ದೂರ ಆಗುತ್ತೇವೆ ಈ ಪಾಪ ಎಂಬ ಎರಡಕ್ಷರದಿಂದ. ಈ ಪಾಪ ಎಂಬ ಎರಡಕ್ಷರವು ನಮ್ಮನ್ನು ಅಪ್ಪ ಎಂದು ಕರೆಯುವ ದೇವರ ಸನ್ನಿಧಿಯಿಂದ ದೂರ ಮಾಡುತ್ತದೆ. ಈ ಪಾಪ ಎಂಬ ಎರಡಕ್ಷರವು ಯೇಸು ಎಂದು ಕರೆಯುವ ರಕ್ಷಕರಾಗಿರುವ ಪ್ರಭು ಯೇಸುವಿನಿಂದ ನಮ್ಮನ್ನು ಅಗಲಿಸುತ್ತದೆ. ಈ ಪಾಪ ಎಂಬ ಎರಡಕ್ಷರವು ನಮ್ಮ ಜೀವನದಲ್ಲಿ ಪರಿಶುದ್ಧತೆಯನ್ನ ನಾಶ ಮಾಡುತ್ತದೆ. ಈ ಪಾಪ ಎಂಬ ಎರಡಕ್ಷರವು ನಮ್ಮ ಪಾವನತೆಯನ್ನ ಅಶುದ್ಧಗೊಳಿಸುತ್ತದೆ. ಈ ಪಾಪ ಎಂಬ ಎರಡಕ್ಷರವು ನಮ್ಮ ಜೀವನದಲ್ಲಿರುವಂತಹ ಶಾಂತಿಯನ್ನ, ಸಮಾಧಾನವನ್ನ ತೆಗೆದುಹಾಕಿಬಿಡುತ್ತದೆ. ಪ್ರೀತಿಸಲೋ ಹಲಲಿಯ, ನಾವೆಲ್ಲರೂ ಈ ಪಾಪಕ್ಕೆ ಗುಲಾಮರಾಗ್ತಾ ಇದ್ದೇವೆ. ಪ್ರಿಯರೇ, ನಾವು ಪಾಪ ಮಾಡಬಾರದು ಎಂಬುದಾಗಿ ಎಣಿಸ್ತಾ ಇದ್ದೇವೆ ನಿಜ. ಪಾಪಕ್ಕೆ ಹೋಗಬಾರದು ಎಂಬುದಾಗಿ ಬಹಳಷ್ಟು ಜನ ಪ್ರಯತ್ನಿಸ್ತಾ ಇದ್ದೀವಿ ನಿಜ. ಪ್ರೀತಿಸಲೋ, ಪ್ರೀತಿಸಲೋ. ಪ್ರಯತ್ನಗಳು ತುಂಬಾ ನಡೀತಾ ಇದೆ, ಆದರೂ ಪ್ರಯತ್ನಿಸುವಂತ ನಾವು ಸೋತು ಹೋಗ್ತಾ ಇದ್ದೇವೆ. ಅದೇ ಪದೇ ಪದೇ ಅದೇ ಪಾಪಕ್ಕೆ ನಾವು ಬಿದ್ದು ಹೋಗ್ತಾ ಇದ್ದೇವೆ. ಆದರೆ ಪಾಪಕ್ಕೆ ಬಿದ್ದು ಹೋಗುವುದು ಎಂದೇಳುವುದಾದರೆ ಅರ್ಥ ಪಾಪಕ್ಕೆ ನಾವು ಗುಲಾಮರಾಗ್ತಾ ಇದ್ದೇವೆ ಎಂಬುದಾಗಿ. ಪಾಪಕ್ಕೆ ಬಿದ್ದು ಹೋಗುವುದು ಎಂಬುದಾದರೆ ಪಾಪಕ್ಕೆ ಗುಲಾಮರಾಗ್ತಾ ಇದ್ದೇವೆ ಎಂಬುದಾಗಿ ಅರ್ಥ. ಅದೇ ನಾವು ಹೇಳ್ತೀವಿ, ರೋಮನರಿಗೆ ಬರೆದ ಪತ್ರದಲ್ಲಿ 5:12 ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಆದಾಮನ ಅವಿಧೇಯತೆ ಕ್ರಿಸ್ತ ಯೇಸುವಿನ ವಿಧೇಯತೆ. ಆದಾಮನ ಅವಿಧೇಯತೆ ಕ್ರಿಸ್ತ ಯೇಸುವಿನ ವಿಧೇಯತೆ. ನೋಡಿ, ಇಲ್ಲಿ ಪಾಪ ಮಾಡಿದ್ದು ಯಾರು? ಆದಾಮನ ಅವಳ. ಅವಿಧೇಯತೆಯನ್ನು ತೋರಿಸಿದ್ದು ಆದಾಮನ ಅವಳ. ಯೋಚಿಸಬೇಕು, ಇಲ್ಲಿ ವಾಕ್ಯ ಹೇಳ್ತದೆ ಆದಾಮನ ವಿಧೇಯತೆ ಅವಿಧೇಯತೆ ಕ್ರಿಸ್ತ ಯೇಸುವಿನ ವಿಧೇಯತೆ ಎಂಬುದಾಗಿ. ಆದಾಮನು ದೇವರ ಮುಂದೆ ಅವಿಧೇಯತೆಯಿಂದ ನಡೆದುಕೊಂಡನು. ಹೌದಾ? ಯಾರು ನಡೆದುಕೊಂಡದ್ದು? ಅವ್ವ ಅಲ್ವಾ? ಅವ್ವ ಅಲ್ವಾ ಮರದ ಹತ್ರ ಹೋಗಿದ್ದು? ಅವ್ವ ಅಲ್ವಾ ಆ ಘಟಸರ್ಪದಿಂದ ವಂಚಿಸಲ್ಪಟ್ಟದ್ದು? ಅವ್ವ ಅಲ್ವಾ ಮೊದಲು ತಿಂದದ್ದು? ತಿಂದು ಆದ ಬಳಿಕ ಜೊತೆ ಇರುವಂತಹ ಸಂಗಾತಿಯು ತಿನ್ನಲಿ ಎಂಬುದಾಗಿ ಅವ್ವ ಅಲ್ಲ ತೆಗೆದುಕೊಂಡು ಬಂದು ಕೊಟ್ಟದ್ದು. ಹೀಗೆ ಇರುವಾಗ ಅವಿಧೇಯತೆಯನ್ನು ತೋರಿಸಿದ್ದು ಯಾರು? ಅವ್ವ ಅಲ್ವಾ? ಪಾಪ ಎಂಬ ಎರಡಕ್ಷರಕ್ಕೆ ಮೂಲ ಪುರುಷ, ಮೂಲ ಪುರುಷೆ ಅವ್ವ ಎಂಬಂತಹ ಸ್ತ್ರೀ. ಪಾಪಕ್ಕೆ ಮೊದಲನೆಯ ಬಲಿ ಅವ್ವ ಎಂಬ ಎರಡಕ್ಷರದ ನಮ್ಮ ಮೂಲ ತಾಯಿ. ಪ್ರೀತಿಸಲೋ, ಪ್ರೀತಿಸಲೋ. ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನಿಸುವಂತಹ ವಾಕ್ಯಗಳು ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ಬದಲಿಸುವಂತಹ ವಾಕ್ಯಗಳು. ನಾವು ಧ್ಯಾನಿಸುವಂತಹ ಪ್ರತಿಯೊಂದು ವಾಕ್ಯಗಳು ನಮ್ಮ ಜೀವನದಲ್ಲಿ ಒಂದು ಹೊಸ ಅರ್ಥವನ್ನು ತರುವಂತವುಗಳು. ಈ ಹೊಸ ಅರ್ಥವನ್ನು ತರುವಂತಹ ಈ ವಾಕ್ಯಗಳನ್ನ ನಾವು ಮೆಲುಕು ಹಾಕಬೇಕು.
ಹೇಗೆ ಒಂದು ಚೂಯಿಂಗಮ್ನ ಮೆಲುಕು ಹಾಕ್ತೀವೋ ಹಾಗೆ ನಾವು ಮೆಲುಕು ಹಾಕಬೇಕು. ನಾನು ಏನು ಮಾಡ್ತಾ ಇದ್ದೇನೆ? ನಾನು ಪಾಪಕ್ಕೆ ಇದ್ದೇನಾ? ಪರಿಶುದ್ಧತೆಗೆ ಇದ್ದೇನಾ? ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಎಂಬುದನ್ನ ನಾವು ಮೆಲುಕು ಹಾಕಬೇಕು. ನೋಡಿ, ಅಲ್ಲಿ ಅವಳು ಪಾಪ ಮಾಡಿದಳು, ಆದರೆ ಅವಿಧೇಯತೆಯಿಂದ ನಡೆದುಕೊಂಡವನು ಎಂದು ಹೆಸರು ಬಂದದ್ದು ಆದಾಮನಿಗೆ. ಎಷ್ಟು ವಿಚಿತ್ರ ಅಲ್ಲ, ಎಷ್ಟು ವಿಚಿತ್ರ ಅಲ್ಲ. ಪ್ಲೀಸ್ ಅಲೋ, ಯಾಕೆ ಆದಾಮನನ್ನ ಅವಿಧೇಯತೆಯಿಂದ ನಡೆದುಕೊಂಡದ್ದು ಅಂತ ಹೇಳಿದ್ದು ಅವಳನ್ನ ಅಂತ ಹೇಳ್ಬೋದಾಗಿತ್ತಲ್ಲ ಪ್ರಿಯರಿ. ಯಾಕೆಂದರೆ ದೇವರು ಆದಾಮನನ್ನ ಮೊದಲು ಸೃಷ್ಟಿ ಮಾಡಿದರು. ಆದಾಮನನ್ನ ಮೊದಲು ದೇವರು ಸೃಷ್ಟಿ ಮಾಡಿದರು, ತನ್ನಂತೆಯೇ ಸೃಷ್ಟಿ ಮಾಡಿದರು, ತನ್ನ ರೂಪದಲ್ಲಿಯೇ ಸೃಷ್ಟಿ ಮಾಡಿದರು. ಅವನನ್ನು ಏದೆನ್ ತೋಟಕ್ಕೆ ಯಜಮಾನನಾಗಿ ಮಾಡಿದರು, ಅವನ ಪಕ್ಕೆಯಲ್ಬಿನಿಂದ ಅವಳನ್ನ ಸೃಷ್ಟಿ ಮಾಡಿದರು. ಪ್ರಿಯರೋ, ಹಲ್ಲೆಲೂಯ. ಆದರೆ ಅವಳನ್ನ ಜವಾಬ್ದಾರಿಯುತವಾಗಿ ನಡೆಸಬೇಕಾದದ್ದು ಆದಾಮನ ಕರ್ತವ್ಯವಾಗಿತ್ತು. ಅವಳನ್ನ ಏಕಾಂಗಿಯಾಗಿ ಬಿಟ್ಟು ಹೋಗಬಾರದು ಎಂಬುದಾಗಿತ್ತು ದೇವರ ಚಿತ್ತ. ಅವಳನ್ನ ಆದಾಮ ಬಿಟ್ಟಿರಬಾರದು. ಹೀಗೆ ಅವ್ವ ಮತ್ತೆ ಆದಾಮ ಇಬ್ಬರು ಸಹ ಒಬ್ಬರೊಬ್ಬರು ಪರಸ್ಪರ ಬಿಟ್ಟಾಗಲದಂತೆ ದೇವರು ಎಚ್ಚರಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಅವನು ಇವಳು ಎಲುಬಿನನ್ನ ಎಲುಬಿನಲ್ಲಿ ಎಲುಬಾದವಳು, ಅವನಿಗಾಗಿಯೇ ಕೊಟ್ಟವಳು, ಅವನಿಗಾಗಿಯೇ ಆದಾಮಿಗಾಗಿಯೇ ಅವಳು ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟವಳು. ಹೀಗಿರುವಾಗ ಆ ಅವಳನ್ನ ಕೊಂಡು ನಡೆಸಬೇಕಾದದ್ದು ಆದಾಮನ ಕರ್ತವ್ಯ. ಅವಳು ತಪ್ಪಾದ ದಾರಿಗೆ ಹೋಗದೇ ಇರುವಾಗ ತಡೆ ಹಿಡಿಯಬೇಕಾದದ್ದು ಆದಾಮನ ಕರ್ತವ್ಯ. ಅಂದ್ರೆ ಅಲ್ಲಿ ಎಲ್ಲಿ ಹೋದ ಆದಾಮ? ಎಲ್ಲಿ ಹೋಗಿದ್ದ ಅವಳನ್ನು ಬಿಟ್ಟು? ಯಾಕೆ ಅವ್ವ ಏಕಾಂಗಿ ಆದಳು? ಯಾಕೆ ಒಂಟಿ ಆದಳು? ಯಾಕೆ ಮರದ ಬಳಿಗೆ ಹೋದಳು? ಯಾಕೆ ಅವ ತನ್ನ ಆ ಸ್ಥಾನವನ್ನು ಬಿಟ್ಟು, ಅಂದ್ರೆ ಪತಿಯ ಸ್ಥಾನ, ತನ್ನ ಪತ್ನಿಯ ಸ್ಥಾನವನ್ನು ಬಿಟ್ಟು, ಪತಿಯನ್ನು ಬಿಟ್ಟು ಯಾಕೆ ಅವಳು ಏಕಾಂಗಿಯಾಗಿ ಹೋದಳು? ಪತಿಯನ್ನು ಯಾಕೆ ನಿರಾಕರಿಸಿ ಹೋದಳು? ಯಾವಾಗ ತನ್ನ ಪತಿಯನ್ನು ಬಿಟ್ಟು ಅವಳು ಹೊರಗೆ ಹೋದಳು, ಅಲ್ಲಿ ಪಾಪಕ್ಕೆ ಗುಲಾಮನಾದಳು. ಯಾವಾಗ ಪತಿಯಾದವನು ತನ್ನ ಪತ್ನಿಯಿಂದ ದೂರ ಆದನೋ, ಅಲ್ಲಿ ಹೆಂಡತಿ ಆದವಳು ಪಾಪಕ್ಕೆ ಗುಲಾಮನಾಗಲು ಕಾರಣವಾದಳು. ಪ್ಲೀಸ್ ಅಲೋನ್, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಇಂದಿಗೂ ಸಹ ಇದೇ ನಡೀತಾ ಇರೋದು. ವಾಸ್ತವಿಕ ಪ್ರಪಂಚದಲ್ಲಿ ಇದು ಇವತ್ತಿದೇ ನಡೀತಾ ಇರೋದು. ಆಲೋಚಿಸಿ ನೋಡಿ, ಆಳವಾಗಿ ಆಲೋಚಿಸಿ ನೋಡಿ, ಚಿಂತಿಸಿ ನೋಡಿ. ಪ್ಲೀಸ್ ಅಲೋನ್, ಹಲ್ಲೆಲೂಯ, 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 ಹಲ್ಲೆಲೂಯ. ಇವತ್ತು ಒಂದು ಗಂಡ ತನ್ನ ಹೆಂಡತಿಯೊಂದಿಗೆ ಇದ್ದದ್ದೇ ಆದರೆ ಆಕೆ ತಪ್ಪುದಾರಿ ಹೋಗ್ಲಿಕ್ಕೆ ಸಾಧ್ಯನಾ? ಮತ್ತೊಬ್ಬರ ಸಹವಾಸನ ಮಾಡಲಿಕ್ಕೆ ಸಾಧ್ಯನಾ? ಬೇರೆ ಪುರುಷ ಸಂಪರ್ಕವನ್ನು ಬೆಳೆಸಲಿಕ್ಕೆ ಸಾಧ್ಯನಾ? ಮನೆಯನ್ನು ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಗಂಡ ತನ್ನ ಹೆಂಡತಿಯೊಂದಿಗೆ ಇರಬೇಕು. ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ಹೋಗುವಾಗೆ ಇಲ್ಲ. ಯಾವಾಗ ಒಂದು ಗಂಡ ತನ್ನ ಹೆಂಡತಿಯನ್ನು ಬಿಟ್ಟು ಅಗಲುತ್ತಾನೋ, ಆಗ ಹೆಂಡತಿ ಗಂಡನನ್ನು ಬಿಟ್ಟು ಅಗಲಿ ಬಿಡ್ತಾಳೆ. ಯಾವಾಗ ಹಲವು ಕಾಲಗಳು, ಹಲವು ತಿಂಗಳುಗಳು, ಹಲವು ವರ್ಷಗಳು ಒಂದು ಗಂಡ ಹೆಂಡತಿ ಇದ್ದು ಹೆಂಡತಿ ಯಾವಾಗ ಗಂಡನಿಂದ ದೂರ ಆಗ್ತಾಳೋ, ಆಗ ಅವಳು ಯಾವ ವಿಧದಲ್ಲಿ, ಯಾವ ಸಮಯದಲ್ಲಿ ಹೇಗೆ ಪ್ರಚೋದನೆಗೆ ಒಳಗಾಗ್ತಾಳೆ ಅಂತ ಗೊತ್ತಾಗೋದಿಲ್ಲ. ಪಾಪಕ್ಕೆ ಒಳಗಾಗ್ತಾಳೆ ಅಂತ ಗೊತ್ತಾಗೋದಿಲ್ಲ. ಪ್ರಿಸಲೋ, ಹ್ಯಾಲಲೀಯ, 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 ಹ್ಯಾಲಲೀಯ. ಪ್ರಿಯರೇ, ಇವತ್ತು ಪ್ರಪಂಚದಲ್ಲಿ ಇದೇ ನಡೀತಾ ಇದೆ. ಗಂಡ ವರ್ಷಾನುಗಟ್ಟಲೆ ಕಣ್ಮರೆಯಾಗುವಾಗ ಏನಾಗ್ತಾ ಇದೆ? ಈ ಘಟಸರ್ಪದಂತೆ ಹೆಣ್ಣಾದವಳು ವಂಚಿಸಲ್ಪಡುತ್ತಾ ಇದ್ದಾಳೆ. ನೋಡಲು ಎಷ್ಟು ಸುಂದರವಾಗಿದೆ, ತಿನ್ನಕ್ಕೆಷ್ಟು ಚೆನ್ನಾಗಿದೆ, ಆ ಏನಾಗ್ತದೆ, ನನ್ನ ಕಣ್ಣು ತೆರೀತದೆ ಅಷ್ಟೇನೆ, ಅಯ್ಯೋ ಏನಾಗ್ತದೆ, ತಿಂದರೆ ತುಂಬಾ ಒಳ್ಳೆದಿದೆ. ಹೀಗೆ ತನ್ನ ಪತಿಯನ್ನು ಬಿಟ್ಟು ಬೇರೆ ವ್ಯಕ್ತಿಗಳಲ್ಲಿ ಆಕರ್ಷಿಸುತ್ತಾಳೆ, ಬೇರೆ ದುಶ್ಚಟಗಳಲ್ಲಿ ಆಕರ್ಷಿಸಲ್ಪಡುತ್ತಾಳೆ, ಬೇರೆ ಚಿಂತನೆಗಳಲ್ಲಿ ಆಕರ್ಷಿಸಲ್ಪಡುತ್ತಾಳೆ. ಕೊನೆಗೆ ತನಗಿರುವ ಗಂಡನನ್ನೇ ಬಿಟ್ಟು ಬೇರೆ ವ್ಯಕ್ತಿಯನ್ನ ತಾನು ಅವಲಂಬಿಸಿಕೊಂಡು ಜೀವಿಸುತ್ತಾಳೆ. ಇಂದು ವಾಸ್ತವಿಕ ಪ್ರಪಂಚದಲ್ಲಿ ನಡೆಯುತ್ತಾ ಇರುವಂತಹ ಸನ್ನಿವೇಶ. ಅದರಿಂದ ಗಂಡ ಯಾವಾಗ ಹೆಂಡತಿಯನ್ನು ದೂರ ಆಗುತ್ತಾನೋ, ಅಲ್ಲಿ ಹೆಂಡತಿ ಪಾಪ ಮಾಡುವುದಕ್ಕೆ 95% ಕಾರಣವಿರುತ್ತದೆ. ಪ್ರೈಸ್ ಅಲೋ, ಹ್ಯಾಲಲೀಯ, 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 ಹ್ಯಾಲಲೀಯ. ಅದೇ ರೀತಿ ಯಾವಾಗ ಒಂದು ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ದೂರ ಆಗುತ್ತಾಳೋ ಏನು ಸಂಭವಿಸುತ್ತದೆ? ಯಾವಾಗ ಹೆಂಡತಿ ತನ್ನ ಗಂಡನನ್ನ ಬಿಟ್ಟು ದೂರ ಇರುತ್ತಾಳೋ, ತಿಂಗಳುಗಳು, ವರ್ಷಗಳು, ಗಂಡನಾದವನು ಸಹ ಒಂದು ಸರ್ಪದ ಬಳಿ ಹೋಗುತ್ತಾನೆ, ಸುಂದರವಾಗಿರುವಂತಹ ಒಂದು ಮರದ ಹಣ್ಣಿನ ಹತ್ರ ಹೋಗ್ತಾನೆ.
ಕಣ್ಣಿಗೆ ಒಳಪನ್ನು ತರುವ, ಸೌಂದರ್ಯವನ್ನು ತರುವಂತ, ರುಚಿಯಾಗಿ ಕಾಣುವಂತ, ಪ್ರಿಯರೇ ಅವನನ್ನು ಆಕರ್ಷಿಸಲ್ಪಡುವಂತ ಆ ಸರ್ಪದಂತೆ ಒಂದು ಹೆಣ್ಣಿನ ಮಾಯೆಯಲ್ಲಿ ಅವನು ಸಿಕ್ಕಿಕೊಳ್ಳುವುದಕ್ಕೆ ಕಾರಣನಾಗುತ್ತಾನೆ. ಯಾವಾಗ ಹೆಂಡತಿ ತನ್ನ ಪತಿಯೊಂದಿಗೆ ಇರುವುದಿಲ್ಲ, ಪತಿಯ ಜೊತೆ ಇರುವುದಿಲ್ಲ, ಅವನು ಬೇರೆ ಒಂದು ಹೆಣ್ಣಿನ ವ್ಯಾಮೋಹಕ್ಕೆ, ಕಾಮಿನಿಯ ವ್ಯಾಮೋಹಕ್ಕೆ, ಮಾಯೆಯ ವ್ಯಾಮೋಹಕ್ಕೆ ಸಿಲುಕಿ ಪಾಪಕ್ಕೆ ಗುರಿಯಾಗ್ತಾನೆ. ಕೊನೆಗೆ ತನ್ನ ಪತ್ನಿಯಿಂದ ಸಿಕ್ಕಬೇಕಾದದ್ದು ಸಿಕ್ಕದೇ ಇರುವಾಗ, ಬೇರೆ ವ್ಯಕ್ತಿಯಿಂದ ಸಿಕ್ಕುವಾಗ ಅವನು ತನ್ನ ಪತ್ನಿಯನ್ನು ಬಿಟ್ಟು ಆ ಬೇರೆ ಮಾಯೆಯಾಗಿರುವಂತ ಆ ಬೇರೆ ವ್ಯಕ್ತಿಯ ಜೊತೆ ತನ್ನ ಜೀವನವನ್ನ ನಡೆಸಲಿಕ್ಕೆ ಪ್ರಾರಂಭಿಸ್ತಾನೆ. ಪ್ರೈಸ್ದ Hallelujah, 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 Hallelujah. ಪ್ರಿಯ ಸಹೋದರನೇ ಸಹೋದರಿ, ಯಾರು ಕಾರಣ? ಒಂದು ಪತಿ ಪತ್ನಿಯರ ದಾಪಂತಿಯ ಜೀವನ ಒಡೆದು ಹೋಗಲು ಯಾರು ಕಾರಣ? ಪತಿಯನ್ನು ಬಿಟ್ಟು ಪತ್ನಿ ಹೋಗುವಾಗ, ಪತ್ನಿಯನ್ನು ಬಿಟ್ಟು ಪತಿ ಹೋಗುವಾಗ ಇಬ್ಬರ ಕಾರಣದಿಂದ ಸಿಕ್ಕಬೇಕಾದಂತಹ ಪ್ರೀತಿ ಸಿಕ್ಕದ ಕಾರಣ, ದೈಹಿಕವಾದಂತಹ ಸುಖಗಳು ಸಿಕ್ಕದ ಕಾರಣ, ಅಥವಾ ಅವರ ಆಶೆ ಆಕಾಂಕ್ಷೆಗಳು ಪೂರೈಸದ ಕಾರಣ ಏನು ಮಾಡುತ್ತಾ ಇದ್ದಾನೆ? ಈ ಪತಿಯಾದವನು ತನ್ನ ಪತ್ನಿಯನ್ನು ಬಿಟ್ಟು ಬೇರೆಯವರೊಂದಿಗೂ, ಈ ಪತ್ನಿಯಾದವಳು ತನ್ನ ಪತಿಯನ್ನು ಬಿಟ್ಟು ಬೇರೆಯವರೊಂದಿಗೂ ಸಂಸರ್ಗವನ್ನು ಮಾಡುತ್ತಾ ಪಾಪಕ್ಕೆ ಇಂದು ಕಾರಣವಾಗುತ್ತಾ ಇದ್ದಾಳೆ. ಪ್ರೀತಿಸಲು ಕ್ರೈಸ್ತಲೋ, ಹ್ಯಾಲೆಲೂಯಾ, 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 ಹ್ಯಾಲೆಲೂಯಾ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಇಂದು ನಾವು ಇದೇ ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಪರ ಊರುಗಳಲ್ಲಿ, ಪರದೇಶಗಳಲ್ಲಿ, ಬೇರೆ ಕಡೆಗಳಲ್ಲಿ ಕೆಲಸ ಮಾಡುತ್ತಾ ಇರಬೇಕಾದ್ರೆ, ಈ ಕೆಲಸದಲ್ಲಿ ಸಿಕ್ಕುತ್ತಾ ಇರಬೇಕಾದ್ರೆ, ಕೆಲಸದ ಒತ್ತಡಗಳಲ್ಲಿ, ಮನೆಯಲ್ಲಿ ಬರುವಾಗ ಸಮಸ್ಯೆಗಳ ಉಲ್ಪಣಗಳಲ್ಲಿ ಏನು ಸಂಭವಿಸುತ್ತಾ ಇದೆ? ಒಬ್ಬೊಬ್ಬರು ಸುಂದರವಾಗಿ ಕಾಣುವಂತ ಸುಂದರವಾದಂತ ಹಣ್ಣಿನ ಮರಗಳನ್ನ ನೋಡಿ ಆಕರ್ಷಿಸಲ್ಪಡುತ್ತಾ, ಅವರ ಮಾತುಗಳಿಗೆ ಆಕರ್ಷಿಸಲ್ಪಡುತ್ತಾ, ಅವರ ನಗುವಿಗೆ ಆಕರ್ಷಿಸಲ್ಪಡುತ್ತಾ, ಅವರ ಪ್ರೀತಿಗೆ ಆಕರ್ಷಿಸಲ್ಪಡುತ್ತಾ, ಅವರ ಸೌಂದರ್ಯಕ್ಕೆ ಆಕರ್ಷಿಸಲ್ಪಡುತ್ತಾ, ಅವರ ದೇಹಕ್ಕೆ ಆಕರ್ಷಿಸಲ್ಪಡುತ್ತಾ, ತನ್ನ ಪತ್ನಿಯನ್ನೇ ಪರಿತ್ಯಜಿಸುತ್ತಾ ಇದ್ದಾರೆ, ತನ್ನ ಪತಿಯನ್ನೇ ಪರಿತ್ಯಜಿಸುತ್ತಾ ಇದ್ದಾರೆ. ಪ್ರೈಸ್ತಲೋ, ಅಲ್ಲೆಲೂಯ. ವಾಕ್ಯವನ್ನು ಕೇಳುತ್ತಿರುವ ನನ್ನ ಸಹೋದರನೇ ಸಹೋದರಿಯೇ, ಒಂದು ಕ್ಷಣ ನೀ ಆಲೋಚಿಸು. ನೀನು ಸಹ ಇದೇ ರೀತಿಯಾಗಿ ನಿನ್ನ ಪತ್ನಿಯನ್ನ, ನಿನ್ನ ಪತಿಯನ್ನ ನೀನು ಪರಿತ್ಯಜಿಸುತ್ತಾ ಇದ್ದೀಯಾ? ಅಥವಾ ಬೇರೆ ಆಕರ್ಷಣೀಯವಾಗಿ ಕಾಣುವಂತ ಮರದ ಹಿಂದೆ, ನೀ ಸೌಂದರ್ಯದ ಮರದ ಹಿಂದೆ, ರುಚಿ ಕೊಡುವ ಮರದ ಹಿಂದೆ, ಸುಖ ಕೊಡುವ ಮರದ ಹಿಂದೆ ನೀನು ಹಿಂಬಾಲಿಸುತ್ತಾ ಇದ್ದೀಯಾ ಎಂಬುದನ್ನ ಯೋಚಿಸು ನನ್ನ ಸಹೋದರನೇ ಸಹೋದರಿಯೇ. ಪ್ರೀತಿಸಲೋ, ಪ್ರೀತಿಸಲೋ, ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಯೋಚಿಸು ನನ್ನ ಸಹೋದರನೇ ಸಹೋದರಿಯೇ, ನಾವು ಆಳವಾಗಿ ಯೋಚಿಸಬೇಕಾಗಿರುವಂತಹ ಕಾರ್ಯವಿದು, ಆಳವಾಗಿ ನಾವು ಚಿಂತಿಸಬೇಕಾಗಿರುವಂತಹ ಕಾರ್ಯವಿದು. ಈ ಚಿಂತನೆಗಳನ್ನ ನಾವು ಚಿಂತಿಸಲೇಬೇಕು. ಅದಕ್ಕೆ ನಾವು ನೋಡ್ತೇವೆ ರೋಮನರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ, ಕ್ಷಮಿಸಿ, ರೋಮನರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ, ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಎಲ್ಲರಿಗೂ ಪ್ರಾಪ್ತಿಯಾಯಿತು. ಪ್ರಿಯರೇ, ಹೀಗೆ ಆದಾಮನು ತನ್ನ ಪತ್ನಿಯನ್ನ, ಆದಾಮನು ತನ್ನ ಪತ್ನಿಯನ್ನ ಬಿಟ್ಟಗರಿದ ಕಾರಣ ಪತ್ನಿಯು ಪಾಪಕ್ಕೆ ಗುಲಾಮರಾದರು. ತನ್ನ ಜವಾಬ್ದಾರಿಯನ್ನು ಆತನು ಕಳೆದುಕೊಂಡ ಕಾರಣ ಪತ್ನಿಯು ಪಾಪಕ್ಕೆ ದಾಸಿಯಾದರು. ಆದ್ದರಿಂದಲೇ ಇಲ್ಲಿ ಪಾಪ, ಇಲ್ಲಿ ಅವಿಧೇಯತೆ ಕಾರಣವಾದವನು ಆದಾಮನಾಗಿದ್ದಾನೆ, ಅವಳಲ್ಲ. ಪ್ರೀತಿಸಲೋ, ಪ್ರೀತಿಸಲೋ, ಹ್ಯಾಲೆಲೂಯ. ಅವನು ಜವಾಬ್ದಾರಿಯುತನಾಗಿದ್ದರೆ ಅವಳು ದಾರಿ ತಪ್ಪಲಾಗ್ತಾ ಇರಲಿಲ್ಲ. ಅದೇ ರೀತಿ ತನ್ನ ಗಂಡ ಎಂಬುವಂತ ಪ್ರೀತಿಯಿಂದ, ಅವನನ್ನು ನಾನು ಬಿಟ್ಟು ಅಗಲಬಾರದು ಎಂಬಂತ ಪ್ರೀತಿಯಿಂದ ತನ್ನ ಪತಿಯ ಜೊತೆ ಆಕೆ ಇದ್ದತೆ ಆದರೆ ಆದಾಮನು ಸಹ ಅವಿಧೇಯನಾಗಿ ದೇವರ ಮುಂದೆ ನಿಂತುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪ್ರೀತಿಸಲೋ, ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಪ್ರಿಯ ಸಹೋದರನೇ ಸಹೋದರಿಯೇ, ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ, ಜೀವಂತ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ವಾಕ್ಯ 15ರಲ್ಲಿ ನಾವು ನೋಡುತ್ತೇವೆ, ಆದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ. ಆದಾಮನ ಪಾಪಕ್ಕೂ ದೇವರ ಪಾಪ ದೇವರಿಗೂ ವ್ಯತ್ಯಾಸವಿದೆ. 5ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ನೋಡುತ್ತೇವೆ. ಆದಾಮನ ಪಾಪಕ್ಕೂ ದೇವರ ಅನುಗ್ರಹಕ್ಕೂ ವ್ಯತ್ಯಾಸವಿದೆ. ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರ ಮರಣಕ್ಕೊಳಗಾದರು ಎಂಬುದೇನು ನಿಜ, ಆದರೆ ದೇವರ ಅನುಗ್ರಹವು ಅದಕ್ಕಿಂತಲೂ ಅತ್ಯಧಿಕವಾದದ್ದು.
ಅದಕ್ಕಾಗಿ ಯೇಸುಸ್ವಾಮಿ ಎಂಬ ಒಬ್ಬ ಮಹಾತ್ಮನ ಅನುಗ್ರಹದಿಂದ ಲಭಿಸುವ ಉಚಿತ ವರಗಳು ಇನ್ನು ಅಧಿಕವಾದವು ಎಂಬುದು ನಿಜ ಎಂಬುದಾಗಿ ವಾಕ್ಯ ನಮ್ಮಲ್ಲಿ ಹೇಳುತ್ತದೆ. ಪ್ರಿಯ ಸಹೋದರನೇ ಸಹೋದರಿ, ಪ್ರಿಯರೇ, ನಾವು ಧ್ಯಾನಿಸಬೇಕು, ನಾವು ಧ್ಯಾನಿಸಬೇಕು. ಪಾಪಕ್ಕೆ ಗುಲಾಮರಾಗುತ್ತಾ ಇರುವಂತ ನಾವು ಪಾಪದಿಂದ ಹೊರಬರಲು ಪ್ರಯತ್ನಿಸಬೇಕು. ಪಾಪವು ನಮ್ಮನ್ನು ಕಟ್ಟಿಯಾಗುತ್ತಾ ಇದೆ ಈ ಲೋಕದಲ್ಲಿ. ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲ ಮಾನವರ ಮೇಲೆ ದಬ್ಬಾಳಿಕೆ ನಡೆಸಿದ್ರು ಒಂದು ವ್ಯಕ್ತಿಯಿಂದ. ಈಗ ಇವತ್ತು ನನ್ನಿಂದ ಅಥವಾ ನಿಮ್ಮಿಂದ, ಒಂದು ವ್ಯಕ್ತಿಯಿಂದ ಯಾವ ವಿಧವಾದ ಪಾಪಗಳು ಸಹ ಉಲ್ಪಣವಾಗಬಹುದು. ಸುಳ್ಳು ಸುಳ್ಳು ಒಂದು ವ್ಯಕ್ತಿಯಿಂದ ಪ್ರಾರಂಭ. ಅಹಂಕಾರ ಒಂದು ವ್ಯಕ್ತಿಯಿಂದ ಪ್ರಾರಂಭ. ದ್ವೇಷ ಒಂದು ವ್ಯಕ್ತಿಯಿಂದ ಪ್ರಾರಂಭ. ಸೇಡು ಒಂದು ವ್ಯಕ್ತಿಯಿಂದ ಪ್ರಾರಂಭ. ಅವಿಧೇಯತೆ ಒಂದು ವ್ಯಕ್ತಿಯಿಂದ ಪ್ರಾರಂಭ. ವ್ಯಭಿಚಾರ ಒಂದು ವ್ಯಕ್ತಿಯಿಂದ ಪ್ರಾರಂಭ. ಕಳ್ಳತನ ಒಂದು ವ್ಯಕ್ತಿಯಿಂದ ಪ್ರಾರಂಭ. ಪ್ರಿಯರೇ, ಒಂದು ವ್ಯಕ್ತಿಯಿಂದ ಪ್ರಾರಂಭ. ಈಗ ಒಂದು ವ್ಯಕ್ತಿಯ ಮೂಲಕ ಮರಣವು ಎಲ್ಲ ಮಾನವರ ಮೇಲೆ ಇಂದಿಗೂ ದಬ್ಬಾಳಿಕೆ ಮಾಡುತ್ತಾ ಇದೆ, ದಬ್ಬಾಳಿಕೆ ಮಾಡ್ತಾ ಇದೆ. ಒಬ್ಬನ ಅಪರಾಧದಿಂದ ಎಲ್ಲ ಮಾನವರ ದಂಡನೆಯ ತೀರ್ಪಿಗೆ ಗುರಿಯಾಗುತ್ತಾರೆ ಒಬ್ಬ ಮಾನವರಿಂದ. ಹೌದು ಪ್ರಿಯ ಸಹೋದರನೇ ಸಹೋದರಿ, ನಾವು ಧ್ಯಾನಿಸಬೇಕು, ನಾವು ಚಿಂತಿಸಬೇಕು. ಯಾಕೆಂದರೆ ನಾವು ಚಿಂತಿಸ್ತಾ ಇಲ್ಲ, ನಾವು ಯಾರು ಇದನ್ನ ಯೋಚಿಸ್ತಾ ಇಲ್ಲ. ಪಾಪ ಪಾಪ ಮಾಡಿದ್ದೇವೆ, ಕನ್ಫೆಷನ್ ಮಾಡಿದ್ರೆ ಆಯ್ತು, ಪಾಪ ವಿಜ್ಞಾಪನೆ ಮಾಡಿದ್ರೆ ಸಾಕು. ನೋಡಿ, ಒಂದು ಪಾಪದ ಪರಿಣಾಮವಾಗಿ ಮನುಷ್ಯ ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು ಎಂಬುದಾಗಿ ವಾಕ್ಯ 16 ಹೇಳ್ತದೆ. ಒಂದು ವಾಕ್ಯ, ಒಂದೇ ಒಂದು ಪಾಪದ ನಿಮಿತ್ತವಾಗಿ. ದೊಡ್ಡ ಪಾಪ ಮಾಡಲಿಲ್ಲ, ಅವರು ವ್ಯಭಿಚಾರ ಮಾಡಲಿಲ್ಲ, ಆದಾಮ ಅವಳ ವ್ಯಭಿಚಾರ ಮಾಡಲಿಲ್ಲ, ಸುಳ್ಳು ಹೇಳಿಲ್ಲ, ಮೋಸ ಮಾಡಲಿಲ್ಲ, ಕದಿಲಿಲ್ಲ, ದೇವರನ್ನ ಗುಣಗಟ್ಟಲಿಲ್ಲ, ಯಾವುದೇ ಪಾಪ ಮಾಡಲಿಲ್ಲ, ಅವಿದ್ಯತೆ ತೋರಿಸಿದೆ. ಈ ಮರದ ಹಣ್ಣನ್ನು ಮಾತ್ರ ತಿನ್ನಬೇಡಿ, ಎಲ್ಲ ತಿನ್ನ, ಆದರೆ ಯಾವುದನ್ನ ತಿನ್ನಬಾರದು ಅಂತ ಮಾಡಿದ್ರು, ಅದನ್ನೇ ಹುಡುಕಿಬಹುದು, ಅದನ್ನೇ ಹುಡುಕಿ. ಒಂದು ಪಾಪದ ಪರಿಣಾಮ, ಒಂದೇ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯ ಅಪರಾಧಿಯಿಂದ ನಿರ್ಣಯಿಸಲ್ಪಟ್ಟ. ನೋಡಿ, ಬರೀ ಒಂದೇ ಒಂದು ಪಾಪ, ಅವಿದ್ಯತೆ, ಮಿಸ್ ಒಬಿಡಿಯನ್ಸ್, ಅವಿದ್ಯತೆ ಎಂಬ ಪಾಪದಿಂದ ಬೇರೆ ಯಾವುದು ಅಲ್ಲ. ಪ್ರಿಯರೇ, ನಾವು ಧ್ಯಾನಿಸ್ತಾ ಇದ್ದೇವೆ ದೇವರ ವಾಕ್ಯನ, ಆಳವಾಗಿ ಧ್ಯಾನಿಸ್ತಾ ಇದ್ದೇವೆ. ಯಾಕೆಂದ್ರೆ ದೇವರ ವಾಕ್ಯ ಅಷ್ಟು ಶ್ರೇಷ್ಠವಾದಷ್ಟು. ಹೀಗೆ ಒಬ್ಬ ಮನುಷ್ಯನ ಅಪರಾಧ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಎಲ್ಲಾ ಮಾನವರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ. ಹೌದಲ್ಲ, ಹೌದು. ಒಬ್ಬ ಒಂದು ಪಾಪ ಮಾಡಿದರು, ಅದು ಮನುಷ್ಯನ ಅಪರಾಧಿಯನ್ನು ನಿರ್ಣಯಿಸಿತು. ಹಾಗೆಯೇ ಇವತ್ತು ಒಬ್ಬ ಮನುಷ್ಯನ ಅಪರಾಧ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣ ಎಲ್ಲ ಮಾನವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಹೌದು, ನಾವು ಧ್ಯಾನಿಸಬೇಕು, ನಾವು ಧ್ಯಾನಿಸಬೇಕು, ಧ್ಯಾನಿಸಿ ವಾಕ್ಯವನ್ನು ಜೀರ್ಣಿಸಿಕೊಳ್ಳಬೇಕು. ಏರಾಳವಾದ ದೈವಾನುಗ್ರಹವನ್ನು ದೇವರೊಡನೆ ಸತ್ಸಂಬಂಧವೆಂಬ ಉಚಿತಾರ್ಥ ವರವನ್ನು ಪಡೆಯದವರಾದರೂ ಯೇಸು ಕ್ರಿಸ್ತ ಎಂಬ ಮಹತ್ವದ ಮುಖಾಂತರ ಮತ್ತಷ್ಟು ವಿಫಲವಾಗಿ ಸಜೀವನ ಪಡೆದ ರಾಜ್ಯವಾಗುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಸತ್ಸಂಬಂಧವನ್ನು ಕುರಿತು ಹೇಳುತ್ತದೆ. ದೇವರ ಅನುಗ್ರಹವು, ದೈವಾನುಗ್ರಹವು ದೇವರೊಡನೆ ಸತ್ಸಂಬಂಧವೆಂಬ ಅಂದ್ರೆ ಒಂದು ಅನುಬಂಧವೆಂಬ ಉಚಿತಾರ್ಥವನ್ನು ಪಡೆಯಲು ಯೇಸುಸ್ವಾಮಿಯ ಮುಖಾಂತರ ಇನ್ನಷ್ಟು ಸಜೀವನ ಪಡೆಯಲು ರಾಜ್ಯವಾಡಲಿಕ್ಕೆ ಸಿದ್ಧರಾಗ್ತಾರೆ ಎಂಬುದಾಗಿ ಹೇಳ್ತದೆ. ಈ ವಾಕ್ಯನ ನೀವು ಸ್ವಲ್ಪ ಓದಿ, ಒಂದು ನಿಮ್ಮ ಮನಸ್ಸಿನಲ್ಲಿ ಏನು ಗೋಚರವಾಗ್ತದೆ ಈ ವಾಕ್ಯದ ಅರ್ಥ. ಯಾಕಂದ್ರೆ ದೇವರ ಸತ್ಸಂಬಂಧವನ್ನು ಸೂಚಿಸುತ್ತದೆ ಇದು, ಉಚಿತಾರ್ಥ ವರವನ್ನು ಸೂಚಿಸುತ್ತದೆ ಇದು, ಸಜೀವವನ್ನು ಸೂಚಿಸುತ್ತದೆ ಇದು, ಪರಲೋಕ ರಾಜ್ಯವನ್ನ ಸೂಚಿಸುತ್ತದೆ. ಹೌದು ಪ್ರಿಯ ಸಹೋದರಿ, ಒಬ್ಬ ಮನುಷ್ಯನ ಅವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದರೂ, ಹಾಗೆಯೇ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧವನ್ನು ಹೊಂದುತ್ತಾರೆ. ನೋಡಿ, ಇದು ಇನ್ನಷ್ಟು ಶ್ರೇಷ್ಠ. ಅದೇ ಹೇಳಿದು, ಪಾಪ ಮಾಡಿದಂತ ಆದಾಮ್ ಅವಳ ನಿಮಿತ್ತವಾಗಿ, ಒಂದು ವ್ಯಕ್ತಿಯ ಪಾಪದ ನಿಮಿತ್ತವಾಗಿ, ಒಂದು ವ್ಯಕ್ತಿಯ ಅವಿಧೇಯತೆಯ ನಿಮಿತ್ತವಾಗಿ, ಅದೇ ಒಂದು ವ್ಯಕ್ತಿಯ ಮೂಲಕವಾಗಿ
ವಿಧೇಯತೆಯಿಂದ ದೇವರ ಮುಂದೆ ವಿಧೇಯತರಾದಂತಹ ದೇವರ ಚಿತ್ತವನ್ನು ನೆರವೇರಿಸಲು ತನ್ನ ಸ್ವರ್ಗದ ಪದವಿಯನ್ನು ತೆನ್ನಿಸಿ ಬಂದಂತಹ ಒಂದು ವ್ಯಕ್ತಿಯ ಮೂಲಕವಾಗಿ ದೇವರೊಡನೆ ಸತ್ಸಂಬಂಧವನ್ನ ನಾವು ಹೊಂದುವಂತೆ ಮಾಡಿದರು. ಇದೇ ದೇವರ ಪ್ರೀತಿ. ಪ್ರಿಯರಿಗೆ ವಾಕ್ಯ ಇನ್ನೊಂದು ಸೂಕ್ಷ್ಮವಾಗಿ ಹೇಳುತ್ತದೆ, ಧರ್ಮಶಾಸ್ತ್ರದ ಪ್ರವೇಶ ಆದಂತೆ ಅಪರಾಧಗಳು ಹೆಚ್ಚಿದವು ಎಂಬುದಾಗಿ. ಯಾವಾಗ ಧರ್ಮಶಾಸ್ತ್ರದ ಪ್ರವೇಶ ಆಯಿತು ಅಪರಾಧಗಳು ಇನ್ನೂ ಹೆಚ್ಚಿತು. ಅಪರಾಧಗಳು ಹೆಚ್ಚಿದಂತೆ ದೇವರ ಅನುಗ್ರಹ ಹೆಚ್ಚೆಚ್ಚಾಯಿತು. ನೋಡಿ ಕಾಂಪಿಟೇಷನ್, ಇಲ್ಲಿ ಕಾಂಪಿಟೇಷನ್ ಶುರುವಾಯಿತು. ದೇವರ ವಾಕ್ಯ ಮುಂದೆ ಬರಬೇಕಾದ್ರೆ, ಧರ್ಮಶಾಸ್ತ್ರ ಮುಂದೆ ಬರಬೇಕಾದ್ರೆ ಏನ್ ಸಂಭವಿಸ್ತು? ಅಪರಾಧಗಳು ಇನ್ನೂ ಹೆಚ್ಚೆಚ್ಚಾಗಲಿಕ್ಕೆ ಶುರುವಾಯಿತು. ಯಾಕೆಂದ್ರೆ ವಾಕ್ಯಗಳನ್ನ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳಿಕ್ಕೆ ಕಾರಣವಾಯಿತು. ಹೀಗೆ ಅಪರಾಧ ಹೆಚ್ಚಲಿಕ್ಕೆ ಶುರುವಾಯಿತು. ಆದ್ರೆ ಅಪರಾಧಗಳು ಹೆಚ್ಚಾ ಇರಬೇಕಾದ್ರೆ ಇನ್ನೊಂದು ಕಡೆ ಏನು ಶುರುವಾಯಿತು? ದೇವರ ಅನುಗ್ರಹವೂ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಇದರಿಂದ ಏನಾಯ್ತು? ಪಾಪ ಮರಣದ ಮೂಲಕ ಆಳ್ವಿಕೆ ನಡೆಸಿದಂತೆ ದೈವಾನುಗ್ರಹವು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಇರಿಸಿ ಅಮರ ಜೀವನ ಸೋಯ್ದು ಆಳ್ವಿಕೆ ನಡೆಸುತ್ತದೆ. ಪ್ರೀಸಲು ಹರಣೀಯ ಹರಣೀಯ. ಒಂದು ಕಡೆ ಪಾಪ ಹೋರಾಟ, ಇನ್ನೊಂದು ಕಡೆ ದೇವರ ಹೋರಾಟ. ಒಂದು ಕಡೆ ಸತ್ಸಂಬಂಧ, ಇನ್ನೊಂದು ಕಡೆ ನಾಶ. ಒಂದು ಕಡೆ ಅಮರ ಜೀವ, ಇನ್ನೊಂದು ಕಡೆ ಆಳ್ವಿಕೆ. ಪ್ರೀಸಲು ನಾವು ದೇವರ ಸತ್ಸಂಬಂಧದಲ್ಲಿ ಒಂದಾಗುವಾಗ ಈ ಪಾಪ ನಮ್ಮನ್ನ ಬಿಟ್ಟು ಹೋಗುತ್ತದೆ. ದೇವರೊಂದಿಗೆ ನಾವು ಜೀವಿಸುವಾಗ ಈ ಪಾಪ ನಮ್ಮಿಂದ ದೂರವಾಗುತ್ತದೆ. ದೇವರ ಮಕ್ಕಳಾಗಲು ನಾವು ತೀರ್ಮಾನಿಸುವಾಗ ಈ ಪಾಪ ನಮ್ಮಿಂದ ದೂರವಾಗುತ್ತದೆ. ಪ್ರೀಸಲು ಹರಣೀಯ ಹರಣೀಯ. ಒಬ್ಬನ ಸತ್ಕಾರದಿಂದ ಎಲ್ಲಾ ಮಾನವರ ವಿಮೋಚನೆಯನ್ನು ಸಜೀವನ ಪಡೆಯುತ್ತಾರೆ. ಯೇಸುಸ್ವಾಮಿಯ ರಕ್ಷಕರಾದ ಪ್ರಭು ಯೇಸುಸ್ವಾಮಿ ವಿಮೋಚನೆಯಿಂದ ಒಂದೇ ವ್ಯಕ್ತಿಯ ಮೂಲಕವಾಗಿ ಸಜೀವನ ಪಡೆಯುವಂತಹ ಭಾಗ್ಯ. ಪ್ರೀಸಲು ಹರಣೀಯ 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 ಹರಣೀಯ. ಪ್ರೀರೆ ಈ ಸಜೀವವನ್ನು ಕೊಡುವಂತಹ ಪ್ರಭುವನ್ನು ನಾವು ಧ್ಯಾನಿಸುವ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮತ್ತೊಂದು ಆವತ್ತಿ ನಾವು ಮುಚ್ಚುವ ಈ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತ ಆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಸ್ಮರಿಸುವ ಅವಾಕ್ಯವಾಗಿರುವ ದೇವರು ನಮ್ಮ ಮುಂದೆ ಇದ್ದಾರೆ. ಆ ದೈವಾನುಗ್ರಹವಾದ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ದೇವರೊಡನೆ ಸತ್ಸಂಬಂಧವನ್ನು ಹೊಂದಲು ನಿತ್ಯ ಜೀವವನ್ನು ಪಡೆಯಲು ನಮಗೆ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣವೇ ವಾಕ್ಯ, ಜೀವನಂತ ವಾಕ್ಯ. ಆ ಜೀವನಂತ ವಾಕ್ಯ ನಮ್ಮಲ್ಲಿ ಹೊಸ ಬಾಂಧವ್ಯವನ್ನು ಬೆಳೆಸಲು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಹೊಸ ಬಾಂಧವ್ಯದಲ್ಲಿ ಒಂದಾಗಲು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಿಯರೇ, ಆ ನಿತ್ಯ ಜೀವವುಳ್ಳ ವಾಕ್ಯ ನಮ್ಮಲ್ಲಿರುವಂತಹ ಪಾಪದ ಅಂಧಕಾರಗಳಿಂದ ಬಿಡುಗಡೆಯನ್ನು ತರುವಂತೆ, ಆ ಜೀವವುಳ್ಳ ವಾಕ್ಯ ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾರ್ಪಡಿಸುವಂತೆ, ಆ ಜೀವಳ ವಾಕ್ಯ ನಮ್ಮನ್ನು ಸತ್ಪುರುಷರಾಗಿ ಮಾಡುವಂತೆ, ಆ ಜೀವಳ ವಾಕ್ಯ ನಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನ ಪಾಪಾಪರಾಧಗಳನ್ನ ಕ್ಷಮೆಯನ್ನ ಪಡೆದುಕೊಳ್ಳುವಂತೆ ಸಹಾಯವಾಗಲೆಂದು ಪ್ರಾರ್ಥಿಸೋಣ. ಪ್ರಿಯರೇ, ನಾವು ಯೋಚಿಸಬೇಕು. ನಾನು ನನ್ನ ಕುಟುಂಬದಲ್ಲಿ ನನ್ನ ಪತಿಯನ್ನು ಬಿಟ್ಟು ಎಷ್ಟು ಕಾಲದಿಂದ ನಾನು ದೂರವಿದ್ದೇನೆ? ನನ್ನ ಪತ್ನಿಯನ್ನು ಬಿಟ್ಟು ಎಷ್ಟು ಕಾಲದಿಂದ ದೂರವಾಗಿದ್ದೇನೆ? ನಾನು ಸಹ ಆದಾಮನಂತೆ ಜೀವಿಸಿದ್ದೇನೆ, ನಾನು ಸಹ ಅವಳಂತೆ ಜೀವಿಸಿದ್ದೇನೆ. ಇಂದು ನನ್ನ ಜೀವನದಲ್ಲಿ ಒಂದು ಹೋರಾಟ ಬರಲು ಕಾರಣವೇನು? ಇಂದು ನನ್ನ ಜೀವನದಲ್ಲಿ ನನ್ನ ಪತ್ನಿ ನನ್ನನ್ನು ಬಿಟ್ಟು ಹೋಗಲು ಕಾರಣವೇನು? ಇಂದು ನನ್ನ ಜೀವನದಲ್ಲಿ ನನ್ನ ಪತಿ ನನ್ನನ್ನು ಬಿಟ್ಟು ಹೋಗಲು ಕಾರಣವೇನು? ಯಾವ ಆಕರ್ಷಣೆ ಅವಳನ್ನು ಕಾಡಿತ್ತು? ಯಾವ ಆಕರ್ಷಣೆ ಅವನನ್ನು ಕಾಡಿತ್ತು? ಇದಕ್ಕೆ ಕಾರಣ ಯಾರು? ನನ್ನ ಪತಿಗೆ ನನ್ನ ಪತ್ನಿಗೆ ನಾನು ಕೊಡಬೇಕಾದ ಪ್ರೀತಿಯನ್ನ ಸರಿಯಾದ ಸಮಯಕ್ಕೆ ಕೊಡಬೇಕಾದಂತಹ ಆರೈಕೆಯನ್ನು ನಾನು ಕೊಟ್ಟನು? ಕೊಡಲಿಲ್ಲವ? ಅಥವಾ ದ್ವೇಷದ ಕಾರಣ, ಮನಸ್ತಾಪದ ಕಾರಣ, ದೇಹವೆಂಬ ಮಾಲೆಯನ್ನ ಹೌದು ಪ್ರಿಯರೇ, ದೈಹಿಕವಾದಂತಹ ಇಗೋ ಆ ಸುಖವನ್ನು ಸಹ ನನ್ನ ಪತಿಗೋ ನನ್ನ ಪತ್ನಿಗೋ ನಾನು ಕೊಡಲು ನಿರಾಕರಿಸಿದ್ದೇನೆ. ನನ್ನ ಪತಿ ದಾರಿ ತಪ್ಪಲು, ನನ್ನ ಪತ್ನಿ ದಾರಿ ತಪ್ಪಲು, ಪಾಪಕ್ಕೆ ಗುರಾಮರಾಗಲು ಏನು ಕಾರಣ? ಅವ ಮನುಷ್ಯನಿಂದಲೇ ಪಾಪ, ಆ ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿತು. ಹಾಗೆ ನನ್ನ ಮೂಲಕವಾಗಿ ನನ್ನ ಕುಟುಂಬದಲ್ಲಿ ಪಾಪ, ಆ ಪಾಪ ನನ್ನ ಮನೆಯನ್ನು ಪ್ರವೇಶಿಸಿದೆ. ಯೋಚಿಸಬೇಕು, ಚಿಂತಿಸಬೇಕು, ಪ್ರಾರ್ಥಿಸಬೇಕು, ಆಳವಾಗಿ ಪ್ರಾರ್ಥಿಸಬೇಕು, ಆಳವಾಗಿ ಧ್ಯಾನಿಸಬೇಕು. ಆದಾಮನು ಅವಿದೆಯನಾದೆ
ದೇವರ ಮುಂದೆ ಆದಾಮನು ಅವಿಧೇಯರಾದನು. ಆದರೆ ಅವಿಧ್ಯೆಯ ಮುಖಾಂತರವಾಗಿ ಪ್ರಭು ಯೇಸು ವಿಧೇಯರಾಗಿ ನಡೆದುಕೊಂಡರು. ಹಾಗೆ ಇಂದು ನಾವು ಪರಿವರ್ತನೆಯ ಮುಂದೋಣ, ನಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳೋಣ. ನಾವು ಸಹ ಅವಳಂತೆ ಜೀವಿಸುತ್ತಾ ಇದ್ದೇವೆ ಅಥವಾ ಆದಾಮನಂತೆ ಜೀವಿಸುತ್ತಾ ಇದ್ದೇವೆ? ಚಿಂತಿಸಬೇಕು, ಚಿಂತಿಸಬೇಕು, ಚಿಂತಿಸುತ್ತಾ ಧ್ಯಾನಿಸಬೇಕು. ಆ ವಾಕ್ಯ ನಮ್ಮ ಬಾಳಿಗೆ ನಿರಂತರ, ಆ ವಾಕ್ಯ ನಮ್ಮ ಬಾಳಿಗೆ ನಿರಂತರ, ಆ ವಾಕ್ಯ ನಮಗೆ ದೀಪ, ಆ ವಾಕ್ಯ ನಮಗೆ ಸತ್ಯ, ಆ ವಾಕ್ಯ ನಮಗೆ ಪ್ರೀತಿ, ಆ ವಾಕ್ಯ ಸದಾ ನಮ್ಮಲ್ಲಿ ಜೀವಿಸುವಂತದ್ದಾಗಿದೆ. ಆ ವಾಕ್ಯವನ್ನು ನಾವು ಧ್ಯಾನಿಸೋಣ.